शिवलिंग कहने हो रहे, शिवलिंग कहने हो रहे, शिवलिंग मेले बाळहळ्ळि होगिदारे पर्वागिल्ल बिडि अवरु सिक्कदाग नाने मातड्तीनि सरि बर्ति ನಾನು ಹೇಗಾದರೂ ಮಾಡಿ ಇಲ್ಲಿಂದ ಹೊರಗೆ ಹೋಗಲೇಬೇಕು ಕಾಳಮ್ಮ ಹೇಳಿದಾಗೆ ಆ ಸಿದ್ಧಲಿಂಗ ಸ್ವಾಮಿಗೆ ಹೆಸರನ್ನ ಬಳಸಿಕೊಂಡು ಇಲ್ಲಿಂದ ಹೊರಗೆ ಹೋಗ್ತೀನಿ ಇದೇ ಸರಿ रेवती 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 ಏನ್ ಆಯ್ತು ನನಗೆ ಏನಾದ್ರೆ ನಿನಗೆ ಏನಮ್ಮ ನನ್ನ ಹಣೆ ಬರ ಅಂತ ನಾನು ಅನುಭವಿಸ್ತೀನಿ ಬಿಡು ಯಾಕೆ ಯಾಕೆ ಹೀಗೆಲ್ಲ ಮಾತಾಡ್ತೀಯ ಮತ್ತೆ ನೀನಮ್ಮ ನನ್ನ ಗೋಳು ಸಂಕಟ ನೋವು ಯಾರು ಕೇಳ್ತಾರೆ ಈ ಮನೆಯಲ್ಲಿ ಯಾಕ ರೇವತಿ ನಾನು ನಿಮ್ಮ ತಂದೆ ಇಲ್ವಾ ಎಲ್ಲರೂ ಇದ್ದು ಯಾರು ಇಲ್ದಿರೋ ಹಾಗಾಗಿದೆ ತಬ್ಲಿ ಆಗೋಗಿದ್ದೀನಿ ನಾನು ಬಿಡ್ತೋನು ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ ಹಾಗ ಮಾತಾಡದೆ ಇನ್ ಹೇಗಮ್ಮ ನಾನು ಮಾತಾಡ್ಲಿ ಎಷ್ಟು ದಿನ ಅಂತ ಈ ನಾಲ್ಕ ಗೋಡೆ ಮಧ್ಯೆ ನಾನು ಇರಬೇಕು ಹೇಳು ಅಮ್ಮಾ ನೀನು ಮಲ್ತಾಯಿ ಅನ್ನೋದನ್ನ ನಿರೂಪಿಸ್ಬಿಟ್ಟೆ ಅಕಸ್ಮಾತ್ ನಾನು ನೀನ್ ಹೆತ್ತ ಮಗಳೇ ಆಗಿದ್ದಿದ್ರೆ ನನ್ನನ್ನ ಈ ರೀತಿ ಕೋಣೆಯಲ್ಲಿ ಕೂಡಾಕ್ತಿದ್ದ ಶಂಕ್ರನೋ ಉಮಾನೋ ಆಗಿದ್ರೆ ಅವರನ್ನು ಈ ರೀತಿ ಕೂಡಾಕ್ತಿದ್ದ ಮಾತಾಡಮ್ಮ ಯಾಕೆ ಸುಮ್ಮನಾಗೋದೆ ಮಾತಾಡು ಎಲ್ಲ ರೇವತಿ ಆವತ್ತು ಹೇಳಿದ್ದನ್ನೇ ನಾನು ಇವತ್ತು ಹೇಳೋದು ಇನ್ ಮುಂದೇನೂ ಹೇಳೋದು ನನಗೆ ಮೂರು ಜನ ಮಕ್ಕಳು ನಾನು ಯಾವತ್ತು ನಿಮ್ಮ ಮೂರು ಜನದಲ್ಲಿ ಭೇದ ಭಾವ ಮಾಡೇ ಇಲ್ಲ ಹಾಗೊಂದು ವೇಳೆ ನಾನು ಏನಾದರೂ ಮಾಡಿದರೆ ಆ ಶಿವನೇ ನನಗೆ ಶಿಕ್ಷೆ ಕೊಡ್ತಾನೆ ನಾನು ನಿನ್ನ ಮಗಳು ತಾನೆ ಹೌದು ನೀನು ನನ್ನನ್ನ ಕಡೆಗಣಿಸ್ತಲ್ಲ ತಾನೆ ಇಲ್ಲ ರೇವತಿ ನೀನು ಹೇಳೋದೆ ನಿಜ ಆದರೆ ನನ್ನ ಹೊರಗಡೆ ಬಿಡು ಯಾಕಮ್ಮ ಸುಮ್ಮನಾಗೋದೆ ಹಾಗಾದರೆ ನೀನ್ ಹೇಳಿದಲ್ಲ ಸುಳ್ಳು ಅಂತ ಆಯ್ತು ಇಲ್ಲ ಇಲ್ಲ ರೇವತಿ ಹಾಗಾದ್ರೆ ನನ್ನನ್ನ ಹೊರಗಡೆ ಬಿಡು ಹೊರಗಡೆ ಬಿಟ್ರೆ
ನೀನೇನ್ ಮಾಡ್ತೀಯಾ ಹೇಗೆಲ್ಲ ವರ್ತಿಸ್ತೀಯ ಅಂತ ನಿನಗೆ ಗೊತ್ತು ತಾನೆ ಇಲ್ಲ ಅಮ್ಮ ಇನ್ಮೇಲ್ ನಾನು ಹಾಗೆಲ್ಲ ವರ್ತಿಸೋದಿಲ್ಲ ಸಿದ್ಲಿಂಗ್ ಸ್ವಾಮಿಗಳ ಮೇಲೆ ಆಣೆ ರೇವತಿ ನಿನ್ನ ಬಾಯಲ್ಲಿ ಸಿದ್ಲಿಂಗ್ ಸ್ವಾಮಿಗಳ ಹೆಸರು ಯಾಕ್ ಬರಬಾರದಮ್ಮ ನಮ್ಮ ಎಲ್ಲರ ಪಾಲಿಗೆ ಸಿದ್ಲಿಂಗ್ ಸ್ವಾಮಿಗಳ ತನೆ ಸರ್ವಸ್ವ ನಾನು ಅವರನ್ನ ನೋಡಬೇಕು ಅವರ ದರ್ಶನ ಮಾಡಬೇಕು ಅಂತ ಅನಿಸ್ತಾ ಇದೆ ದಯವಿಟ್ಟು ನನ್ನನ್ನ ಹೊರಗಡೆ ಬಿಡಮ್ಮ ಇಲ್ಲ ನಾನು ಹೊರಗಡೆ ಬಿಡೋದಿಲ್ಲ ನೀ ನನ್ನ ಹೊರಗಡೆ ಬಿಡಲಿಲ್ಲ ಅಂದ್ರೆ ಸಿದ್ಲಿಂಗ್ ಸ್ವಾಮಿಗಳ ಮೇಲೆ ಆಣೆ ಸಿದ್ಲಿಂಗ್ ಸ್ವಾಮಿಗಳ ಮೇಲೆ ಆಣೆ ಮಾಡಿದಿನಿ ನೀನೆ ಯೋಚನೆ ಮಾಡು ನನ್ನ ಶಕ್ತಿ ಸಾಮರ್ಥ್ಯಕ್ಕೆ ಅಳ್ತೇನೆ ಇಲ್ಲ ಅನ್ನೋ ರೀತಿಯಲ್ಲಿ ತಮ್ಮನ್ನ ತಾವೇ ಕಳ್ಕೊಂಡಿದ್ದಾರೆ ಇವರಿಂದ ನಾನು ಏನು ಬೇಕಾದರೂ ನಿರೀಕ್ಷೆ ಮಾಡಬಹುದು ಇವರನ್ನ ನಾನು ಬಳಸಿಕೊಂಡು ನನ್ನ ಗುರಿಯನ್ನ ಸಾಧಿಸಬಹುದು ತಾಯಿ ತಾಯಿ ನೀವು ಅಳ್ತೆಗೂ ಸಿಗ್ದೋಳು ಆಕಾಶನ ಮೀರಿಸ್ದೋಳು ನಿಮಗಿರೋ ಶಕ್ತಿನ ನೀವು ಗಳಿಸಿರೋ ಸಾಮರ್ಥ್ಯನ ನಾವು ಊಹೆ ಮಾಡ್ಕೊಳ್ಳಕ್ಕೂ ಸಾಧ್ಯ ಇಲ್ಲ ಇವತ್ತಿನಿಂದ ನಮಗೆ ಗುರು ದೈವ ಸರ್ವಸ್ವ ನೀವೇ
ವಿಧಿ, ವಿಧಾತ, ವಿಶ್ವಶಕ್ತಿ, ಸರ್ವಶಕ್ತಿ. ಈ ದುರ್ಜಳ ಮುಂದೆ ಹೀಗೆ ಮಂಡಿ ಊರಿ ಕೂತ್ಕೋಬೇಕು. ಆ ನನ್ನ ಶತ್ರು ಸಿದ್ಧಲಿಂಗ ನನ್ನ ಮುಂದೆ ಪ್ರಾಣ ಭಿಕ್ಷೆಗೋಸ್ಕರ ಅಂಗಲಾಚಬೇಕು. ಅವನ ಹಾಗೆ ಅಂಗಲಾಚಿದ್ರೂ ಸಹ ಅವನ ಮಾತನ್ನು ನನ್ನ ಕಿವಿಗೆ ಹಾಕೊಳ್ಳದೆ ನನ್ನ ಖಡಗದಿಂದ ಅವನ ತಲೆಯನ್ನು ಕತ್ತರಿಸಬೇಕು. ಆಗ್ಲೆ ಆಗ್ಲೆ ನನಗೆ ಸಮಾಧಾನ, ಸಂತೋಷ, ನೆಮ್ಮದಿ ಎಲ್ಲ. ನೀವು ಬಯಸ್ತಾ ಇರೋದು, ನಿಮ್ಮ ಮನಸ್ಸಿನಲ್ಲಿರುವುದು ಎಲ್ಲವೂ ಆಗುತ್ತೆ. ನಿಮ್ಮ ಗುರಿ ಸಿದ್ಧಲಿಂಗನ ಸಮಾಧಿ, ನಮ್ಮ ಗುರಿ ಅವನ ಮತ್ತು ಅವನ ಗೋಸಲ ಮಠದ ನಾಶ. ಮೂರು ಜನದ ಗುರಿ ಒಂದೇ ಆಗಿರೋದ್ರಿಂದ ಆ ಸಿದ್ಧಲಿಂಗನ ಸಮಾಧಿ ಸರ್ವನಾಶ ಎಲ್ಲ ಆಗುತ್ತೆ. ಅದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದು ಆಗಲೇಬೇಕು. ಹಾಗೆ ಆಗುತ್ತೆ ತಾಯಿ.